ಸ್ವಾಮಿ. ಪಾರ್ವತಿ, ಕಾಫಿ ತಗೊಂಡ್ ಬಾ. ಅತ್ತೆ, ಕಾಫಿ. ಅರೆ, ನೀನ್ಯಾಕೆ ತರಕ್ ಹೋದೆ? ಪಾರ್ವತಿ ಇದ್ಲಲ್ಲ, ತರ್ತಿದ್ಲು. ಅವಳು ಮಾವನ್ಗೋಸ್ಕರ ಕಷಾಯ ಮಾಡ್ತಿದ್ಲು. ಕಾಫಿ ತಣ್ಣಗಾಗುತ್ತಲ್ವ ಅಂತ ನಾನೇ ತಂದೆ. ಶುಗರ್ಲೆಸ್ ಕಾಫಿ ತಗೊಳ್ಳಿ ಅತ್ತೆ. ಥ್ಯಾಂಕ್ಸ್ ಅಮ್ಮ. ಅತ್ತೆ, ಇನ್ನೊಂದು ವಿಷಯ. ಏನು ಅತ್ತೆ? ಮೃತ್ಯುಂಜಯ ಗುರುಗಳು ಹೇಳಿದ್ರು ಅಂತ ಮಾಮ್ ಗೌರಿನೂ ಅವ್ರ ಮಗಳನ್ನು ಹುಡ್ಕೊಂಡು ಹೋಗಿದ್ರಲ್ವಾ? ಹೌದು, ಏನಾಯ್ತು? ಎಷ್ಟೇ ಹುಡುಕಿದ್ರು ಅವ್ರು ಸಿಗ್ಲೇ ಇಲ್ವಂತೆ. ಗುರುಗಳು ಹೇಳಿದ ದಿಕ್ಕಿನಲ್ಲಿ ಹುಡುಕಿದ್ರು ಯಾವ ಸುಳಿವು ಸಿಗ್ಲಿಲ್ವಂತೆ. ಇದನ್ನ ನಿಮ್ಮ ಹತ್ರ ಹೇಳಿದ್ರೆ ನೀವು ಬೇಜಾರು ಮಾಡ್ಕೋತೀರಾ ಅಂತ ಯೋಚನೆ ಮಾಡ್ತಿದ್ದೆ. ಆದರೆ ಏನೇ ಆದರೂ ನಿಮಗೆ ತಿಳಿಸ್ಲೇಬೇಕಲ್ವಾ? ಯಾವಾಗ ಏನಾಗಬೇಕೋ ಅದಾಗಲೇಬೇಕಮ್ಮ. ಆದರೂ ನೀವು ಈ ವಿಷಯನ ಇಷ್ಟೊಂದು ಸೀರಿಯಸ್ ಆಗಿ ತೊಗೊಂಡು ಹುಡುಕ್ತಿದ್ದೀರಾ ಅಂದರೆ ನನ್ನ ಹಂಬಲಕ್ಕೆ ಶಕ್ತಿ ಸಿಕ್ಕಿದಾಗಾಯ್ತು. ಇದೆಲ್ಲ ಅನೇಕ ಮಾಡಿರೋ ಕೆಲಸನೇಯ. ಈ ಪುಸ್ತಕಕ್ಕೆ ಅವಳು ಹಾಕೊಳ್ಳೋ ಸೆಂಟೆ ವಾಸನೆ ತೆಗ್ಲೈತೆ. ಗುಡ್ ಮಾರ್ನಿಂಗ್ ಕಮಲಿ. ಏನೈತೆ, ಯಾಕೆ ಒಂಥರ ಇದೆಯಾ? ಅಯ್ಯೋ, ಏನಿದೆಲ್ಲ? ನಿಂಗೆ ಈ ಪುಸ್ತಕ ನನ್ನ ಕೈಗೆ ಬಂದಾಗಿಂದ ಅನೇಕಂಗೆ ಇದ್ರ ಮ್ಯಾಗ ಕಣ್ಣೈತೆ. ಕೊನೆಗೆ ಅವಳು ಅನ್ಕಂಡಂಗೆ ಮಾಡಿಬಿಟ್ಲು. ಅಯ್ಯೋ ದೇವ್ರೆ. ಕಮಲಿ, ಅಲ್ಲಿ ನೋಡು.